ಐದನೇ ಹಂತದ ಲಾಕ್ಡೌನ್ ಜಾರಿ ಹಿನ್ನೆಲೆ ಇಂದಿನಿಂದ ಕೋರ್ಟ್ ಪುನರಾರಂಭವಾಗಿದೆ ಕೊರೋನಾ ನಿಯಂತ್ರಣಕ್ಕಾಗಿ ಜಾರಿಯಾಗಿದ್ದ ಲಾಕ್ಡೌನ್ನಿಂದ ಕಳೆದ ಎರಡು ತಿಂಗಳಿನಿಂದ ಸ್ಥಗಿತವಾಗಿದ್ದ ನ್ಯಾಯಾಲಯದ ಕಲಾಪಗಳು ಮತ್ತೆ ಆರಂಭವಾಗಿದ್ದು ನ್ಯಾಯಾಲಯಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಅರವತ್ತೈದು ನ್ಯಾಯಾಲಯಗಳಿದ್ದು ಒಂದು ಕೋರ್ಟ್ನಲ್ಲಿ ಕೇವಲ ಇಪ್ಪತ್ತು ಕೇಸ್ಗೆ ಮಾತ್ರ ಅವಕಾಶ ನೀಡಲಾಗಿದೆ ಬೆಳಿಗ್ಗೆ ಹತ್ತು ಮಧ್ಯಾಹ್ನ ಹತ್ತು ಕಲಾಪಗಳಂತೆ ವಿಂಗಡಿಸಿದ್ದು ಒಂದು ಕಲಾಪದ ವೇಳೆಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನರಿಗೆ ಅವಕಾಶ ನೀಡಲಾಗಿಲ್ಲ ಇನ್ನು ಮೊಕದ್ದಮೆ ಕುರಿತು ವಕೀಲರಿಗೆ ಮೆಸೇಜ್ ಇಮೇಲ್ ಮೂಲಕ ಒಂದು ದಿನದ ಮುಂಚಿತವಾಗಿಯೇ ನ್ಯಾಯಾಲಯದಿಂದ ಮಾಹಿತಿ ಕೂಡ ಬರಲಿದೆ ಸದ್ಯಕ್ಕೆ ವಕೀಲರಿಗೆ ಮಾತ್ರ ನ್ಯಾಯಾಲಯಕ್ಕೆ ಅವಕಾಶವಿದ್ದು ಕಕ್ಷಿದಾರರಿಗೆ ಅವಕಾಶವನ್ನು ನೀಡಲಾಗಿಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ವಕೀಲರ ತಪಾಸಣೆ ಕೂಡ ನಡೆಸಿ ಒಳಬಿಡಲಾಗುತ್ತಿದ್ದು ನ್ಯಾಯಾಲಯಕ್ಕೆ ಬರುವವರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯ ಮಾಡಲಾಗಿದೆ